ನಮಸ್ಕಾರ, ಇ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಹರ್ಷಿತಾ. ಇದೀಗ ವಾರ್ತೆಗಳ ವಿವರ. ತುಮಕೂರಿನ ಬಿಎಚ್ ರಸ್ತೆಯ ನಾಗರಕಟ್ಟೆ ದೇವಸ್ಥಾನ ತೆರವಿಗೆ ನೋಟಿಸ್ ನೀಡಿರುವ ಕ್ರಮಕ್ಕೆ ಮಾಜಿ ಸಚಿವ ಸೊಗಡು ಶಿವಣ್ಣ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ತುಮಕೂರು ನಗರದ ಟೌನ್ಹಾಲ್ ವೃತ್ತದ ಬಳಿ ಇರುವ ನಾಗರಕಟ್ಟೆ ದೇವಸ್ಥಾನ ತೆರವುಗೊಳಿಸುವಂತೆ ನಗರಪಾಲಿಕೆ ಆಯುಕ್ತರು ನೀಡುತ್ತಿರುವ ತಿಳುವಳಿಕೆ ನೋಟಿಸ್ ತರವಲ್ಲ ಎಂದು ಮಾಜಿ ಸಚಿವ ಸೊಗಡು ಶಿವಣ್ಣ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನದಂತೆ ರಸ್ತೆ ಒತ್ತುವರಿ ಮಾಡಿಕೊಂಡು ಕಟ್ಟಿರುವ ದೇವಸ್ಥಾನ ಮಸೀದಿ ಚರ್ಚ್ಗಳನ್ನು ತೆರವುಗೊಳಿಸುವುದು ಸೂಕ್ತ. ಆದರೆ ಏಕಪಕ್ಷವಾಗಿ ಕೇವಲ ಹಿಂದುಗಳ ನಾಗರಕಟ್ಟೆ ದೇವಸ್ಥಾನ ತೆರವಿಗೆ ಅದರ ಪಕ್ಕದಲ್ಲೇ ಇರುವ ದರ್ಗಾ ತೆರವಿಗೂ ನೋಟಿಸ್ ನೀಡಲಿ ಎಂದು ಹೇಳಿದರು. ಜಿಲ್ಲಾಧಿಕಾರಿಗಳು ಮತ್ತು ಪಾಲಿಕೆ ಆಯುಕ್ತರು ಅದ್ಯಾವ ಉದ್ದೇಶದಿಂದ ಈ ರೀತಿ ನೋಟಿಸ್ ನೀಡಿದ್ದಾರೋ ಗೊತ್ತಿಲ್ಲ. ಯಾವುದೇ ಒಂದು ಧರ್ಮದ ಭಾವನೆಗೆ ಧಕ್ಕೆ ಬರುವ ರೀತಿ ನಡೆದುಕೊಳ್ಳುವುದು ಉತ್ತಮ ಬೆಳವಣಿಗೆ ಅಲ್ಲ ಎಂದು ತಿಳಿಸಿದರು. ಸಾರ್ವಜನಿಕರಿಗೆ ತೊಂದರೆ ಮಾಡುವ ರೀತಿ ಇರುವ ದೇವಸ್ಥಾನ ತೆರವಿಗೆ ನಮ್ಮ ಅಭ್ಯಂತರವಿಲ್ಲ. ಅದೇ ರೀತಿ ಮತ್ತೊಂದು ಕಡೆ ತೊಂದರೆಯಾಗುವ ರೀತಿ ಇರುವ ದರ್ಗಾವನ್ನು ತೆರವುಗೊಳಿಸಬೇಕಲ್ಲವೇ? ಒಂದನ್ನು ಬಿಟ್ಟು ಮತ್ತೊಂದನ್ನು ತೆರವುಗೊಳಿಸಲು ನೋಟಿಸ್ ನೀಡಿರುವ ಕ್ರಮ ಸರಿಯಲ್ಲ ಎಂದು ಹೇಳಿದರು. ನಾನು ಮಂತ್ರಿಯಾಗಿದ್ದ ವೇಳೆ ದೇವಸ್ಥಾನ ಮತ್ತು ದರ್ಗಾ ತೆರವಿಗೆ ಮುಂದಾಗಿದ್ದೆವು. ಆದರೆ ಪ್ರಭಾವಿ ನಾಯಕರೊಬ್ಬರು ಅದಕ್ಕೆ ಅಡ್ಡಗಾಲು ಹಾಕಿದ್ರು. ಅಂದು ತೆರವು ಮಾಡಿದರೆ ಇಂದು ಯಾವುದೇ ಗೊಂದಲ ಇರ್ತಿರಲಿಲ್ಲ. ಈಗ ನೋಡಿದರೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳ ಸೂಚನೆ ಮೇರೆಗೆ ಜಿಲ್ಲಾಧಿಕಾರಿಗಳು ವರದಿ ಕೇಳಿದ್ದಾರೆ ಎಂಬ ಹಿನ್ನೆಲೆಯಲ್ಲಿ ಪಾಲಿಕೆ ಆಯುಕ್ತರು ನಾಗರಕಟ್ಟೆ ದೇವಸ್ಥಾನದ ವ್ಯವಸ್ಥಾಪಕರಿಗೆ ನೋಟಿಸ್ ನೀಡಿದ್ದಾರೆ. ಜೊತೆಗೆ 30 ದಿನದಲ್ಲಿ ರಸ್ತೆ ಒತ್ತುವರಿ ಮಾಡಿಕೊಂಡು ಕಟ್ಟಿರುವ ದೇವಸ್ಥಾನ ತೆರವಿಗೆ ಸೂಚಿಸಿದ್ದಾರೆ. ಒಂದು ವೇಳೆ ತೆರವು ಮಾಡಿದ್ದರೆ ನಾವೇ ನಿಯಮಾನುಸಾರ ತೆರವುಗೊಳಿಸುತ್ತೇವೆ ಎಂದು ಹೇಳಿದ್ದಾರೆ. ಇದು ಹಿಂದುಗಳ ಭಾವನೆಗೆ ಧಕ್ಕೆ ತರುವ ವಿಚಾರ ಎಂದರು. ಎಲ್ಲರೂ ಸೇರಿ ಅವತ್ತು ತೆರವು ಮಾಡಬೇಡಿ ಅಂತ ಹೇಳಿದ್ರು ಆ ಪಾಪಿಗಳು. ಇವತ್ತು ನಾವು ತೆರವು ಮಾಡಿಸಿ ಅಂತ ಹೇಳ್ತೀವಿ. ಯಾಕೆಂದ್ರೆ ತಮ್ಗೆ ಹೇಳೋದಾದ್ರೆ ಅಲ್ಲಿ 8,000 ಚಿಲ್ಲರೆ ಮಕ್ಕಳುಗಳು ವಿದ್ಯಾಭ್ಯಾಸ ಮಾಡ್ತವೆ. ಎರಡನ್ನೂ ತೆರವು ಮಾಡಿಸಿ, ಅದು ಇಲ್ಲವೇ ಇಲ್ಲ. ಎರಡನ್ನೂ ತೆರವು ಮಾಡಿಸಿ. ಅಲ್ಲಿ 8,000 ಚಿದ್ರೆ ಮಕ್ಕಳುಗಳವ್ರೆ, ಎದುರುಗಡೆ ಇದಿದೆ, ಅದು ಮಶಾಣ ಇದೆ. ಯಾರನ್ನ ಸ್ವಲ್ಪ ದೊಡ್ಡವರೇನಾದ್ರು ಸತ್ತೋಗ್ಬಿಟ್ರೆ ಆ ಅಷ್ಟು ರೋಡನ್ನು ಕಿಸ್ಕಿಂದೆ ಆಗುತ್ತೆ. ಈ ಮಕ್ಕಳುಗಳು ಓಡಾಡೋಕ್ಕಾಗೋದಿಲ್ಲ. ಆ ಕಡೆ ಹಾಸ್ಪಿಟ್ಲ್ ಇದೆ, ಈ ಕಡೆ ಎಂಪ್ರೆಸ್ ಗರ್ಲ್ಸ್ ಹೈಸ್ಕೂಲ್ ಇದೆ, ಈ ಕಡೆ ಇದಿದೆ ಯಾವುದು ಸೆಂಟ್ ಮೇರಿಸ್ ಇದೆ. ಅಷ್ಟು ಜನಸಂದಣಿ ಇರ್ತಕ್ಕಂಥ ಒಂದು ಇದನ್ನ ಅಲ್ಲಿ ಇವರೇ ಹಾಕ್ಕೊಡ್ತಾರೆ ಒಬ್ರಿಗೊಬ್ರಿಗೆ. ಯಾರು? ಸರ್ಕಾರ ಇಲ್ಲ ಅಲ್ಲಿರ್ತಕ್ಕಂಥ ಆಡಳಿತ ಮಾಡ್ತಕ್ಕಂಥ. ಅದಕ್ಕೆ ನಾನು ತಮ್ಗೆ ಏನು ಹೇಳಿಕೊಟ್ಟಿದೆ, ಎರಡನ್ನೂ ತೆರವು ಮಾಡಿಸಿದೆ. ನಿಮ್ಗೇನಾನ ಜಿಲ್ಲಾಧಿಕಾರಿಗಳಿಗೆ ಇದೆಯಲ್ಲ, ಯಾವುದು ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ಒಂದು ಸುತ್ತೋಲೆ ಇದೆಯಲ್ಲ, ಸುಪ್ರೀಂ ಕೋರ್ಟ್ಗೆ ನಾವೇನು ದೊಡ್ಡರಲ್ವಲ್ಲ, ನಮ್ಮ ಧರ್ಮನೂ ಹೇಳಿದೆಯಲ್ಲ. ಜಿಲ್ಲಾಧಿಕಾರಿಗಳು ಆ ಒಂದು ದೊಡ್ಡ ಮಟ್ಟದಾಗಿರ್ತಕ್ಕಂಥ ಬುದ್ಧಿ ಏನಾನ ಇದ್ರೆ ಎರಡನ್ನೂ ತೆರವು ಮಾಡಿಸಿ. ನಾನು ಏನೇನು ಹೇಳಿದ್ದೀನಿ ಎಲ್ಲಾನು ತೆರವು ಮಾಡಿಸಿ. ಸುಮಾರು 28 ಕಡೆ ಇದೆ ತೆರವು ಮಾಡ್ತಕ್ಕಂಥದ್ದು. ನಿಮಗೆಲ್ಲ ನೋಡಿದೆ ಆ ಕೋರ್ಟ್ ಒಳಗೆ ದೇವರಾಜು ಯಾವುದು ಸ್ವಾಮಿಗಳ ಸರ್ಕಲ್ನಿಂದ ಗೌರ್ಮೆಂಟ್ ಕಾಲೇಜಿಂದ ಅಲ್ಲ ಸಾಹೇಬ್ರ ಗೋರಿಯಿಂದ ಅಲ್ಲಿ ಎಷ್ಟು ಏನು ಖರ್ಚು ಆಗಿವೆ, ಎಲ್ಲೆಲ್ಲಿ ಯಾವ ಹೋಟೆಲ್ಗಳು ಯಾವ ಇವನ್ನ ಕಟ್ಕೊಂಡವ್ರೆ, ಅವನ್ನು ತೆರವು ಮಾಡಿಸಿ. ಬರೀ ಇದೆಲ್ಲ ಸಾರ್ವಜನಿಕರಿಗೆ ಏನೇನು ಆಮೇಲೆ ಅದೃಷ್ಟಕ್ಕೆ. ಜಿಲ್ಲಾಧಿಕಾರಿ ಮತ್ತು ಪಾಲಿಕೆ ಆಯುಕ್ತರು ಕಾನೂನು ಪಾಲಿಸುವುದಿದ್ದರೆ ದೇವಸ್ಥಾನ ಮತ್ತು ದರ್ಗಾವನ್ನು ತೆರವು ಮಾಡಲಿ, ಇದಕ್ಕೆ ನಮ್ಮ ಅಭ್ಯಂತರವಿಲ್ಲ. ಆದರೆ ಕೇವಲ ದೇವಸ್ಥಾನ ತೆರವಿಗೆ ಮುಂದಾದರೆ ನಾವು ಸುಮ್ಮನಿರಲ್ಲ. ಈ ನಿಟ್ಟನಲ್ಲಿ ಜಿಲ್ಲಾಧಿಕಾರಿಗಳು ಯೋಚಿಸಬೇಕು ಎಂದರು. ಮುಖಂಡರಾದ ಮಹೇಶ್, ವನಶಂಕರಿ ಬಾಬು, ಮಂಜು ಭಾರ್ಗವ್, ಕುಮಾರಸ್ವಾಮಿ, ನಿಶಾಂತ್ ಇತರರು ಸುದ್ದಿಗೋಷ್ಠಿಯಲ್ಲಿದ್ದರು. ಬೆಳೆ ಸಾಲಮನ್ನಾ ಯೋಜನೆಯಡಿ ರೈತರು ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಲು ಜನವರಿ 10ರವರೆಗೆ ಕಾಲಾವಕಾಶ ನೀಡಲಾಗಿದೆ ಎಂದು ಜಿಲ್ಲಾಧಿಕಾರಿಗಳು ಪ್ರಕಟಿಸಿದ್ದಾರೆ. ಬೆಳೆ ಸಾಲಮನ್ನಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಲು ಜನವರಿ 10ರವರೆಗೆ ರೈತರಿಗೆ ಕಾಲಾವಕಾಶ ನೀಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ರಾಕೇಶ್ ಕುಮಾರ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿಗಳು, ಸರ್ಕಾರವು ವಾಣಿಜ್ಯ ಬ್ಯಾಂಕ್ಗಳಲ್ಲಿ ರೈತರು ಮಾಡಿರುವ ಸಾಲಮನ್ನಾ ಮಾಡುವ ಸಲುವಾಗಿ ಒಂದು ತಂತ್ರಾಂಶವನ್ನು ತಂದಿದೆ ಎಂದು ಹೇಳಿದರು. ರೈತರು ತಾವು ಸಾಲ ಪಡೆದ ವಾಣಿಜ್ಯ ಬ್ಯಾಂಕ್ಗಳಿಗೆ ಡಿಸೆಂಬರ್ 13ರಿಂದ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಬಹುದಾಗಿದೆ ಎಂದು ಜಿಲ್ಲಾಧಿಕಾರಿಗಳು ತಿಳಿಸಿದರು. ಜಿಲ್ಲೆಯಲ್ಲಿ 85,000 ರೈತರಿದ್ದು 276 ಬ್ಯಾಂಕ್ಗಳಿವೆ. ಪ್ರತಿ ಬ್ಯಾಂಕ್ ಶಾಖೆಯಲ್ಲಿ 40 ರೈತರ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ ಎಂದರು. ಪ್ರತಿ ರೈತರಿಗೆ 2 ಲಕ್ಷ ರೂಪಾಯಿವರೆಗೆ ಸಾಲಮನ್ನಾ ಮಾಡಲಾಗುವುದು ಎಂದರು. ವಾರ್ಷಿಕ ಆದಾಯ ತೆರಿಗೆ ಪಾವತಿದಾರರು ರಾಜ್ಯ, ಕೇಂದ್ರ ಹಾಗೂ ಅರೆ ಸರ್ಕಾರಿ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೌಕರರು ಈ ಬೆಳೆ ಸಾಲಮನ್ನಾ ಯೋಜನೆಯಡಿ ಅರ್ಹರಿರುವುದಿಲ್ಲ ಎಂದರು. ಇದರಲ್ಲಿ ಅತಿ ಮುಖ್ಯವಾಗಿ ನಾನು ಈಗ ಹೇಳಿದ್ನಲ್ಲ, ಏನು 87,500 ಜನ ಅಷ್ಟು ರೈತರು ನಮ್ಮ ಜಿಲ್ಲೆಯಲ್ಲಿ ಎಲಿಜಿಬಲ್ ಇರುವಂತವರು. ಈಗ ಮುಂಬರುವ ದಿನಗಳಲ್ಲಿ ಅವರ ಹತ್ರ ನಾವು ಕೋರ್ಕೊಳ್ತಾ ಇರೋದೇನಂತ ತಮ್ಮ ಮುಖಾಂತರ
ಅವರು ತಮ್ಮ ಒಂದು ಆಧಾರ್ ಕಾರ್ಡ್ ಮತ್ತೆ ಇನ್ನೊಂದಷ್ಟು ಡೀಟೇಲ್ಸ್ ಏನಿದೆ ಬ್ಯಾಂಕ್ಗಳಿಗೆ ಬಂದು ಒಂದು ಫಾರ್ಮ್ ಸೆಲ್ಫ್ ಡಿಕ್ಲರೇಷನ್ FSD ನಮ್ಮ ಈ ಫಾರ್ಮರ್ ಸೆಲ್ಫ್ ಡಿಕ್ಲರೇಷನ್ ಅನ್ನೋದನ್ನ ಅವರು ಕೊಡಬೇಕಾಗ್ತದೆ. ಅದೇ ನಾವು ಈ ತರ ಇನ್ಕಮ್ ಟ್ಯಾಕ್ಸ್ ಪಾವತಿ ಮಾಡ್ತಾ ಇಲ್ಲ, ನಮ್ಮ ಯಾವುದೇ ರೀತಿಯ ಸರ್ಕಾರಿ ಕೆಲಸದಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಸೆಲ್ಫ್ ಡಿಕ್ಲರೇಷನ್ ಅವರು ಸೈನ್ ಮಾಡಿ ಕೊಡಬೇಕಾಗ್ತದೆ. ಇದರಲ್ಲಿ ಅವರು ಯಾವುದೇ ರೀತಿಯ ದಾಖಲೆಗಳು ತರೋ ಅವಶ್ಯಕತೆ ಇಲ್ಲ, ಆಧಾರ್ ನಂಬರ್ ಒಂದು ತರಬೇಕಾಗ್ತದೆ, ಫೋನ್ ನಂಬರ್ ತರಬೇಕಾಗ್ತದೆ, ಪಾಣಿನೂ ಕೂಡ ತರೋ ಅವಶ್ಯಕತೆ ಇಲ್ಲ. ಅದು ನಾವು ಭೂಮಿ ಡೇಟಾಬೇಸಿಂದ ನಾವು ಅದನ್ನ ಹೆಚ್ಚಿನ ಮಾಹಿತಿನ ತಗೊಂತೇವೆ. ಅಲ್ಲೇ ಪ್ರತಿ ಬ್ಯಾಂಕ್ ಬ್ರಾಂಚಸ್ನಲ್ಲೂ ಕೂಡ ನಾವು 40 ಟೋಕನ್ಸ್ ಪರ್ ಬ್ರಾಂಚ್ ಪ್ರತಿದಿನ ಅಂತ, ಯಾವುದೇ ರೀತಿಯ ಗೊಂದಲಗಳಾಗಬಾರದು ಅಂತ ಹೇಳ್ಬಿಟ್ಟು ಎಲ್ಲಾ ರೈತರುಗಳಲ್ಲಿ ಮನವಿ ಏನಂತ ಹೇಳಿದ್ರೆ ಒಂದೊಂದಾಗಿ ಟೋಕನ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪ್ರತಿದಿನ ಪ್ರತಿ ಬ್ರಾಂಚ್ ನಲ್ಲಿ 40 ಟೋಕನ್ ಕೊಡ್ಲಿಕ್ಕೆ ನಾವು ನಿರ್ಧಾರ ಮಾಡ್ಕೊಂಡಿದ್ದೀವಿ. ಮ್ಯಾಕ್ಸಿಮಮ್ ಆನ್ ಅನ್ ಆವರೇಜ್ ನಮ್ಮ ಇದರಲ್ಲಿ ಆವರೇಜ್ ಸರಾಸರಿ ತಗೊಂಡ್ರೆ ಒಂದು 350 ಸರಾಸರಿ ಪ್ರತಿ ಬ್ಯಾಂಕ್ ನಲ್ಲಿ ಕಮರ್ಷಿಯಲ್ ಬ್ಯಾಂಕ್ಸ್ ನಲ್ಲಿ ಫಾರ್ಮರ್ ಲೋನ್ ಇರುವಂತದ್ದು ನಮಗೆ ಮಾಹಿತಿ ಇದೆ. ಸೊ ಆ ಒಂದು ಆಧಾರದಲ್ಲಿ ಪ್ರತಿದಿನ 40 ಟೋಕನ್ ಅಂತ ಹೇಳಿದ್ರೆ ಒಂದಷ್ಟು ದಿನಗಳಲ್ಲಿ ನಾವು ಈ ಒಂದು ಪ್ರೋಸೆಸ್ ನ ಕ್ಲಿಯರ್ ಮಾಡಿದ ನಂತರ ಯಾರು ಎಲಿಜಿಬಲ್ ಇದ್ದಾರೆ ಅದು ನಮ್ಮ ಸಾಫ್ಟ್ವೇರ್ ನಲ್ಲಿ ಅದು ಐಡೆಂಟಿಫೈ ಮಾಡಿಬಿಟ್ಟು ತದನಂತರ ಈ ಒಂದು ಏನು ನಮ್ಮ ಬೆಳೆ ಸಾಲ ಮನ್ನಾ ಏನಿದೆ ಅದು ಅನುದಾನ. ಜಿಲ್ಲಾ ಮಾರ್ಗದರ್ಶಿ ಬ್ಯಾಂಕ್ ಅಧಿಕಾರಿ ಜ್ಯೋತಿ ಗಣೇಶ್ ಪಾಲ್ಗೊಂಡಿದ್ರು. ತುಮಕೂರಿನಲ್ಲಿ ಒತ್ತುವರಿ ತೆರವು ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಅಭಿಪ್ರಾಯ ಪಡೆದು ಅನಂತರ ಕ್ರಮ ಜರುಗಿಸಲಾಗುವ ವಿಶ್ವಾಸವನ್ನ ಜಿಲ್ಲಾಧಿಕಾರಿಗಳು ವ್ಯಕ್ತಪಡಿಸಿದರು. ಸುಪ್ರೀಂಕೋರ್ಟ್ ಆದೇಶದ ಅನ್ವಯ ರಸ್ತೆಗೆ ಒತ್ತುವರಿ ಆಗಿರುವ ಕಟ್ಟಡಗಳನ್ನು ತೆರವುಗೊಳಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಡಾ ರಾಕೇಶ್ ಕುಮಾರ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ತುಮಕೂರಿನ ಟೌನ್ಹಾಲ್ ಬಳಿ ಇರುವ ಎರಡು ಕೋಮಿನ ಧಾರ್ಮಿಕ ಸ್ಥಳದ ಜಾಗವನ್ನು ತೆರವುಗೊಳಿಸುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಅಭಿಪ್ರಾಯ ಪಡೆದು ಅನಂತರ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಇದು ತುಂಬಾ ಸೂಕ್ಷ್ಮ ವಿಷಯ ಆಗಿರುವುದರಿಂದ ಏಕಾಏಕಿ ನಿರ್ಧಾರ ತೆಗೆದುಕೊಳ್ಳಲು ಆಗುವುದಿಲ್ಲವೆಂದು ಜಿಲ್ಲಾಧಿಕಾರಿಗಳು ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸುತ್ತಿದ್ದರು. ಆದೇಶನೂ ಕೂಡ ಇದೆ. ಸೊ ಅದಕ್ಕೆ ಎಲ್ಲಾ ಜನರನ್ನು ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಜರ್ ಒಂದು ಮಾಡುವಂತದ್ದು ನಮ್ಮ ಕರ್ತವ್ಯ. ಅದನ್ನು ನಾವು ಮಾಡಿ ಮುಂದಿನ ಒಂದು ಎಚ್ಚರಿಕೆ ಕ್ರಮವನ್ನು ವಹಿಸುವಂತ. ಈಗ ಒಟ್ಟು 8 ಕಡೆ ತೆರವುಗೊಳಿಸಬೇಕು ಅಂತ ಹೇಳ್ಬಿಟ್ಟು ಮಾಹಿತಿ ಕೊಟ್ಟಿದ್ದಾರೆ. 11 ಇತ್ತು, 8 3 ಆಗಿದೆ, 8 ಬಾಕಿ ಮಾಹಿತಿ ಕೊಡ್ತಾರೆ. ಎಲ್ಲಾ ರೋಡ್ ಇದ್ರ ಮೇಲೆ ಆಗಿರುವಂತಹ ಯಾವುದೇ ರಿಲಿಜಿಯಸ್ ಸ್ಟ್ರಕ್ಚರ್ ಇರಬಹುದು ಅಂತದಕ್ಕೆಲ್ಲದಕ್ಕೂ ನೋಟಿಸ್ ಜಾರಿ ಅದು ಮಾಹಿತಿ ತಗೊಳ್ಳಿ. ಮೇನ್ ಅದೇ ನೀವು ಹೇಳ್ದಂಗೆ ನಗರ ಇದು ನಾಗರಕಟ್ಟೆ. ಈಗ ನೀವೆಲ್ಲ ಸೀನಿಯರ್ಸ್ ನಿಮಗೆ ಗೊತ್ತಿದೆ, ನಾನೇ ಹೊಸಬ ಇಲ್ಲಿ ಈಗ ಎಂಟೈರ್ ಇದ್ರಲ್ಲಿ ನಾನೇ ಹೊಸಬ. ಆ ಒಂದು ಇದ್ರ ಮೇಲೆ ನಾನು ನನ್ನ ವೈಯಕ್ತಿಕ ಅಭಿಪ್ರಾಯಗಳೆಲ್ಲ ನಾನು ಈ ಮುಂದೆ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಈಗ ಜಿಲ್ಲಾಡಳಿತ ವತಿಯಿಂದ ನಾವು ಪ್ರತಿಯೊಂದು ಮುನ್ನೆಚ್ಚರಿಕೆ ಕ್ರಮನ ನಾವು ತಗೊಂಡು ಆಯ್ತಾ, ಯಾವುದೇ ರೀತಿಯ ಈ ಸೆನ್ಸಿಟಿವ್ ಮ್ಯಾಟರ್ಸ್ ನಲ್ಲಿ ಯಾವುದೇ ರೀತಿಯ ಗೊಂದಲಗಳಿದ್ದಲ್ಲ ಅದನ್ನ ಆದಷ್ಟು ಬೇಗ ಅನುಷ್ಠಾನ ಮಾಡೋದಕ್ಕೆ ನಾವು ಪ್ರಯತ್ನ ಪಡ್ತೇವೆ. ಕರೆಕ್ಟ್, ಎಲ್ಲಾ ಇದರಲ್ಲೂ ಕೂಡ ಒಂದು ಪ್ರಾಮಾಣಿಕ ಪ್ರಯತ್ನ ಅನ್ನೋದಿರಬೇಕು, ಜನರು ಕಾನ್ಫಿಡೆನ್ಸ್ ತಗೋಬೇಕು, ತಗೊಂಡು ಅದನ್ನ ನಾವು ಮುನ್ನೆಚ್ಚರಿಕೆ ಮಾಡ್ಕೊಂಡು ನಾವು ಮಾಡ್ತೇವೆ. ಅದನ್ನೇ ಹೇಳ್ತಾ ಇರಲ್ವಾ, ಈಗ ಎಲ್ಲಾರ್ದು ಕಾನ್ಫಿಡೆನ್ಸ್ ತಗೊಂಡು ನಾವು ಮಾಡಬೇಕು ಅಂತ ನಾವು ನಿರ್ಧಾರ ಮಾಡಿದ್ದೇವೆ. ಎಲ್ಲಾರನ್ನು ಕಾನ್ಫಿಡೆನ್ಸ್ ತಗೋಬೇಕು ಅಂತ ಹೇಳಿದ್ರೆ ನೀವು ಅರ್ಥ ಮಾಡ್ಕೋಬೇಕು. ವಿ ಹ್ಯಾವ್ ಟು ಟೇಕ್ ಇನ್ ಟು ಕಾನ್ಫಿಡೆನ್ಸ್ ಆಲ್ ದಿ ಪೀಪಲ್ ಬಿಕಾಸ್ ಇಟ್ ಇಸ್ ಅ ಸೆನ್ಸಿಟಿವ್ ಮ್ಯಾಟರ್. ವಿ ವಿಲ್ ಟೇಕ್ ಡಿಸಿಷನ್ ಇನ್ ಕಮಿಂಗ್ ಡೇಸ್. ಹೌದು, ಅದಕ್ಕೆ ಆ ಗೊಂದಲ ಆಗಬಾರ್ದು ಅಂತ. ಅಲ್ಲ, ಈಗ ನನ್ನ ಹತ್ರ ಅದು ಈಗ ಈ ಒಂದು ಸರ್ವೆನಲ್ಲಿ ನಾವು ಮಾಹಿತಿ ತಂದಿಲ್ಲ, ನಾವು ಕಳಿಸ್ಕೊಡ್ತೇವೆ. ಇಲ್ಲ, ನಾವು ನೋಟಿಸ್ ಕೊಟ್ಟರೆ ಮಾಹಿತಿನೇ ಕಳ್ಸ್ಕೊಡ್ತೇವೆ, ಕಾಪಿ ಕೊಡ್ತೇನೆ ನಾನು. ಅದನ್ನ ನೋಟಿಸ್ ಕಳ್ಸಿರೋ ಕಾಪಿ ಕೊಡ್ತೇನೆ. ಅಲ್ಲ ನೋಡಿ, ಅದು ಮಾಹಿತಿ ನಾನು ನನಗೆ ಗೊತ್ತಿರೋ ನಾನು ಮಾಹಿತಿ ತರಿಸ್ಕೊಂಡು ನೋಡಿದ್ದೇನೆ. ಒಂದೇ ಇದರಲ್ಲಿ ಯಾವ್ಯಾವ ಇದು ಬರುತ್ತೆ ಅಂತ ಹೇಳಿ ಅಟ್ಯಾಚ್ ಮಾಡಿ ಕೊಟ್ಟಿದ್ದಾರೆ. ಮಾಹಿತಿ ತರಿಸ್ಕೊಂಡೇ ನಾನು ಹೇಳ್ತಾ ಇರೋದು, ಅದಕ್ಕೆ 8 ಅಂತ ಪ್ರತ್ಯೇಕವಾಗಿ ನಾನು ಅದನ್ನೇ ಹೇಳ್ತಾ ಇರೋದು. ಆ 8 ಜನಕ್ಕೂ ನೋಟಿಸ್ ಜಾರಿ ಆಗಿದೆ ಅಂತ ಹೇಳ್ಬಿಟ್ಟು ನಮ್ಮ ಕಾರ್ಪೊರೇಷನ್ ಅವರು ನಮಗೆ ಮಾಹಿತಿ ಕೊಟ್ಟಿದ್ದಾರೆ, ಅದನ್ನೇ ನಾ ಮಾಹಿತಿ ನಿಮ್ಗೆ. ಮಹಾನಗರ ಪಾಲಿಕೆಯು ರಸ್ತೆಗೆ ಒತ್ತುವರಿ ಆಗಿರುವ ಹಿನ್ನೆಲೆಯಲ್ಲಿ ಸಂಬಂಧಿಸಿದವರಿಗೆ ನೋಟಿಸ್ ನೀಡಿರುವುದಾಗಿ ಆಯುಕ್ತರು ಹೇಳಿದ್ದಾರೆ ಎಂದರು. ತಿಪಟೂರು ತಾಲೂಕು ಕಿಬ್ಬನಹಳ್ಳಿ ಕ್ರಾಸ್ ಬಳಿ ಚತುಷ್ಪಥ ರಸ್ತೆ ನಿರ್ಮಾಣಕ್ಕೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಭೂಮಿ ಪೂಜೆ ನೆರವೇರಿಸಿದರು. ರಾಜ್ಯದ ಹಿತ ಕಾಪಾಡುವ ಜವಾಬ್ದಾರಿಯನ್ನು ಮುಖ್ಯಮಂತ್ರಿ ಕುಮಾರಸ್ವಾಮಿ ಮತ್ತು ನನ್ನ ಮೇಲೆ ಹಾಕಲಾಗಿದೆ. ನಮ್ಮ ಸರ್ಕಾರ ಯಾವುದೇ ರೀತಿಯ ಆರ್ಥಿಕ ತೊಂದರೆಗೆ ಸಿಕ್ಕಿಕೊಂಡಿಲ್ಲ, ರಾಜ್ಯ ಅಭಿವೃದ್ದಿ ದಾರಿಯಲ್ಲಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದರು.
ತಿಪಟೂರು ತಾಲೂಕಿನ ಕೆಬ್ಬನಹಳ್ಳಿ ಕ್ರಾಸ್ ಬಳಿ ಹಮ್ಮಿಕೊಳ್ಳಲಾಗಿದ್ದ 2,700 ಕೋಟಿ ರೂಪಾಯಿ ವೆಚ್ಚದ ಚತುಷ್ಪಥ ರಸ್ತೆ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿ, ದೇಶದಲ್ಲಿ 10,000 ಕಿಲೋಮೀಟರ್ ಉದ್ದದ ರಸ್ತೆಯನ್ನು ರಾಜಧಾನಿಗಳಿಗೆ ಸಂಪರ್ಕಿಸುವ ಮಹತ್ ಕಾರ್ಯಕ್ಕೆ ಚಾಲನೆ ನೀಡಿದ ಮಾಜಿ ಪ್ರಧಾನಿ ಅಟಲ್ ಜಿ ಮುಂದಾಲೋಚನೆಯಿಂದ ದೇಶದಲ್ಲಿ ಇಂದು ಆರ್ಥಿಕ ಅಭಿವೃದ್ಧಿ ಸಾಧ್ಯವಾಗಿದೆ. ಎಲ್ಲೆಲ್ಲಿ ಉತ್ತಮ ರಸ್ತೆಗಳಿವೆಯೋ ಅಲ್ಲಿ ಆರ್ಥಿಕ ಅಭಿವೃದ್ಧಿ ಸಾಧ್ಯವಾಗಿದೆ. ಈ ನಿಟ್ಟನಲ್ಲಿ ತುಮಕೂರಿನಿಂದ ಶಿವಮೊಗ್ಗದವರೆಗೆ 206 ಕಿಲೋಮೀಟರ್ ರಸ್ತೆಯನ್ನು ಚತುಷ್ಪಥಗೊಳಿಸಲು ಕೇಂದ್ರ ಸಮ್ಮತಿಸಿರುವುದು ಅಭಿನಂದನೀಯ. ಒಟ್ಟು 3,500 ಕೋಟಿ ವೆಚ್ಚದ ಈ ಕಾಮಗಾರಿ 2 ವರ್ಷದಲ್ಲಿ ಮುಗಿಯಲಿದೆ. ಇದಕ್ಕಾಗಿ ತಮ್ಮ ಜಮೀನು ಬಿಟ್ಟುಕೊಟ್ಟ ರೈತರಿಗೆ ಕಾನೂನಿನ ಪ್ರಕಾರ ಸೂಕ್ತ ಪರಿಹಾರ ದೊರೆಯಲಿದೆ. ಯಾರೂ ಆತಂಕ ಪಡುವುದು ಬೇಡ ಎಂದರು. 1,800 ಕೋಟಿ ರೂಪಾಯಿ ಹಣ ಖರ್ಚು ಮಾಡಿ 206 ಕಿಲೋಮೀಟರ್ ರಸ್ತೆಯನ್ನು ಮಾಡೋದಕ್ಕೆ ಮಂಜೂರಾತಿಯನ್ನು ಕೊಟ್ಟಂತ ಕೇಂದ್ರ ಸರ್ಕಾರಕ್ಕೆ, ಅದರ ಜೊತೆಯಲ್ಲಿ ಆ ಪ್ರಯತ್ನದಲ್ಲಿ ಯಶಸ್ವಿಯಾದಂತಹ ನಮ್ಮ ಸಂಸದ ಮುದ್ದನ್ಮೇಗೌಡರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ನನಗೆ ಬಹಳ ಚೆನ್ನಾಗಿ ಜ್ಞಾಪಕ ಇದೆ, ನಮ್ಮ ದೇಶದಲ್ಲಿ ಬಹಳಷ್ಟು ರಸ್ತೆಗಳು, ರಾಷ್ಟ್ರೀಯ ಹೆದ್ದಾರಿಗಳು ಕೂಡ ಒಂದು ರೀತಿಯಲ್ಲಿ ಸಿಂಗಲ್ ರಸ್ತೆಗಳು. ಸಂಸದ ಎಸ್ಪಿ ಮುದ್ದನ್ಮೇಗೌಡ ಮಾತನಾಡಿ, ಪಿಸಿಯು ಆಧಾರದಲ್ಲಿ ಈ ಯೋಜನೆ ಕೈಗೆತ್ತಿಕೊಳ್ಳಲಾಗಿದೆ. ಉತ್ತಮ ರಸ್ತೆ ನಿರ್ಮಾಣದಿಂದ ಆತಂಕದ ಕ್ಷಣಗಳು ಮಾಯವಾಗಿವೆ. ಜಿಲ್ಲೆಯ ಜನ ನನ್ನ ಅರಸಿ ಕಳಿಸುವ ಮೂಲಕ ನನ್ನ ಜವಾಬ್ದಾರಿಯನ್ನು ಹೆಚ್ಚಿಸಿದ್ದಾರೆ. ಆತಂಕ ಮುಕ್ತ ರಸ್ತೆಗಾಗಿ ತಮ್ಮ ಜಮೀನನ್ನು ತ್ಯಾಗ ಮಾಡಿ ಬಿಟ್ಟುಕೊಟ್ಟ ರೈತರಿಗೆ ಸಹಕರಿಸಿ ಅವರ ಸಮಸ್ಯೆ ಬಗೆಹರಿಸಬೇಕು. ನೀಡುವ ಪರಿಹಾರ ಉದಾರವಾಗಿರಬೇಕು. ಸರ್ಕಾರದ ತೀರ್ಮಾನ ಯಾವಾಗಲೂ ರೈತರ ಪರವಾಗಿರಬೇಕು ಎಂದರು. ಅವರ ಋಣವನ್ನ ತೀರಿಸಬೇಕು, ಅವ್ರ ವಿಶ್ವಾಸವನ್ನ ಗಳಿಸಬೇಕು, ಅವ್ರ ಪ್ರೀತಿ ಗಳಿಸಬೇಕು, ಅವ್ರ ಮರ್ಯಾದಪ್ಪ ಸರಿಯಾಗಲನ್ನ ನಾವು ಆಯ್ಕೆ ಮಾಡಿ ಕಳಿಸ್ತೋ ಅಂತ ತೋರಿಸಬೇಕು. ಹಾಗೆ ರೀತಿಯಂತು ಬಹಳ ಜವಾಬ್ದಾರಿಯಿಂದ ಇದೊಂದು 4 ತಾಲೂಕಿನಲ್ಲಿ ಸೇರ್ತಕ್ಕಂಥ ಒಂದು ಜಂಕ್ಷನ್ ಹೇಳಕ್ಕೆ ಇಷ್ಟಪಡ್ತೀನಿ. ಅಹರ್ನಿಶಿ ನಾನು ಈ ಕ್ಷೇತ್ರದ ಅಭಿವೃದ್ಧಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಪ್ರತಿನಿತ್ಯವೂ ಕೂಡ ನಾನು ನನ್ನನ್ನು ತೋರಿಸ್ಕೊಂಡಿದ್ದೀನಿ. ಎಷ್ಟರ ಮಟ್ಟಿಗೆ ಅಂದ್ರೆ ನಾನು ನಮ್ಮ ಭಾರತ ದೇಶದ ಪ್ರತಿನಿಧಿಯಾಗಿ ನಾನು ವಿಶ್ವಸಂಸ್ಥೆಗೆ ಹೋದಾಗ ನಾನೊಂದು 15 ದಿವಸ ಅಲ್ಲಿ ಅಮೆರಿಕದಲ್ಲಿ ಇರಲಿಕ್ಕೆ ಅವಕಾಶ ಇತ್ತು ನನಗೆ. ಆದರೆ ನನಗೆ ಅರ್ಥಾನೆ 1.5 ವರ್ಷ ಆಗಿತ್ತು ನಾನು ಎಂ ಪಿ ಆಗಿ. ನಾನು 10 ದಿವಸ ನಾನು ಈ ಕ್ಷೇತ್ರವನ್ನು ಬಿಟ್ಟು ಹೊರಗಡೆ ಇರಲಿಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಅಮೆರಿಕದಿಂದ 5 ದಿವಸ ನಾನು ಅಡ್ವಾನ್ಸ್ ಮಾಡಿಕೊಂಡು ಪ್ರೀಫೋನ್ ಮಾಡಿಕೊಂಡು ನಾನು ಕ್ಷೇತ್ರಕ್ಕೆ ವಾಪಸ್ ಬಂದೆ. ಆ ರೀತಿ ಕ್ಷೇತ್ರದಲ್ಲಿ ನಾನು ಹಗಲಿನಲ್ಲೂ ಕೂಡ ತಮ್ಮ ಜೊತೆಲಿದ್ದುಕೊಂಡು ತಮ್ಮ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಕೆಲಸ ಮಾಡತಕ್ಕಂತ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ಜೆಡಿಎಸ್ ಮುಖಂಡ ಲೋಕೇಶ್ವರ್, ಮಾಜಿ ಶಾಸಕ ಕೆ ಕ್ಷಡಾಕ್ಷರಿ, ಜಿಲ್ಲಾ ಪಂಚಾಯಿತಿ ಸದಸ್ಯ ಕಲ್ಲೇಶ್, ನಗರಸಭಾಧ್ಯಕ್ಷ ಟಿಎನ್ ಪ್ರಕಾಶ್, ಜಿಲ್ಲಾಧಿಕಾರಿ ರಾಕೇಶ್ ಕುಮಾರ್, ಜಿಲ್ಲಾ ಪಂಚಾಯಿತಿ ಸಿಇಒ ಅನಿಸ್ ಕಾಣ್ಮಣಿ ಜಾಯ್ ಇತರರು ಇದ್ದರು. ಕೊರಟಗೆರೆಯಲ್ಲಿ ಟ್ರಾಯ್ನ ನೂತನ ದರ ನೀತಿ ಖಂಡಿಸಿ ಕೇಬಲ್ ಆಪರೇಟರ್ಗಳು ಪ್ರತಿಭಟನೆ ನಡೆಸಿದರು. ಟ್ರಾಯ್ನ ಹೊಸ ದರ ನಿಗದಿಪಡಿಸಿರುವ ನೀತಿ ಖಂಡಿಸಿ ಕೊರಟಗೆರೆಯಲ್ಲಿ ಕೇಬಲ್ ಆಪರೇಟರ್ಗಳು ಪ್ರತಿಭಟನೆ ನಡೆಸಿದರು. ಕೇಬಲ್ ಆಪರೇಟರ್ಗಳ ಅಸೋಸಿಯೇಷನ್ ಜಿಲ್ಲಾಧ್ಯಕ್ಷ ಸುರೇಶ್ ಅಗ್ರಹಾರ ನೇತೃತ್ವದಲ್ಲಿ ಕೇಬಲ್ ಆಪರೇಟರ್ಸ್ಗಳು ಪಟ್ಟಣದ ಬಸ್ ನಿಲ್ದಾಣದಿಂದ ತಾಲೂಕು ಕಚೇರಿವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಈ ಸಂದರ್ಭದಲ್ಲಿ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ವಿರುದ್ಧ ಕೇಬಲ್ ಆಪರೇಟರ್ಗಳು ಘೋಷಣೆಗಳನ್ನು ಕೂಗುತ್ತಾ ಆಕ್ರೋಶ ವ್ಯಕ್ತಪಡಿಸಿದರು. ಅನಂತರ ತಹಶೀಲ್ದಾರ್ ಎಂ ನಾಗರಾಜು ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ರು. ಮಧುಗಿರಿ ತಾಲೂಕಿನ ಅಧ್ಯಕ್ಷ ರಮೇಶ್, ಕೊರಟಗೆರೆ ತಾಲೂಕು ಅಧ್ಯಕ್ಷ ರವಿಶಂಕರ್, ದೇವರಾಜು, ಸಂಜಯ್, ಅಶೋಕ್, ಮಂಜುನಾಥ್, ಗಜೇಂದ್ರ, ತೋವಿನಕೆರೆ ಮಧು ಮತ್ತಿತರರು ಪಾಲ್ಗೊಂಡಿದ್ರು. ತಿಪಟೂರು ತಾಲೂಕು ಮುದ್ದೇನಹಳ್ಳಿ ತಾಂಡ್ಯದಲ್ಲಿ ಮನೆ ಮುಂದೆ ಮಲಗಿದ್ದ ವ್ಯಕ್ತಿ ಮೇಲೆ ಚಿರತೆ ದಾಳಿ ನಡೆಸಿ ಗಾಯಗೊಳಿಸಿದೆ. ಮನೆಯ ಪಡಸಾಲೆಯಲ್ಲಿ ಮಲಗಿದ್ದ ವ್ಯಕ್ತಿಯ ಮೇಲೆ ಚಿರತೆ ದಾಳಿ ಮಾಡಿ ತೀವ್ರವಾಗಿ ಗಾಯಗೊಳಿಸಿದ ಘಟನೆ ತಿಪಟೂರು ತಾಲೂಕಿನ ಹೊನ್ನವಳ್ಳಿ ಹೋಬಳಿಯ ಎಚ್ ಮುದ್ದೇನಹಳ್ಳಿ ತಾಂಡ್ಯದಲ್ಲಿ ನಡೆದಿದೆ. 40 ವರ್ಷದ ಸುರೇಶ್ ಎಂಬುವರು ಮನೆಯ ಪಡಸಾಲೆಯಲ್ಲಿ ಮಲಗಿದ್ದಾಗ ಚಿರತೆ ಏಕಾಏಕಿ ದಾಳಿ ಮಾಡಿ ಮುಖ, ಕುತ್ತಿಗೆ ಹಾಗೂ ಬೆನ್ನಿನ ಭಾಗಕ್ಕೆ ಗಾಯಗೊಳಿಸಿದ್ದು ಜನರ ಕೂಗಾಟದಿಂದ ಪರಾರಿಯಾಗಿದೆ. ರಾತ್ರಿ 1 ಗಂಟೆ ಸಮಯದಲ್ಲಿ ಈ ದಾಳಿ ನಡೆದಿದ್ದು ತೀವ್ರವಾಗಿ ಗಾಯಗೊಂಡ ಸುರೇಶ್ನನ್ನು ತಿಪಟೂರು ಆಸ್ಪತ್ರೆಗೆ ಸೇರಿಸಲಾಗಿದೆ. ಕಳೆದ 4-5 ತಿಂಗಳಿನಿಂದ ಮುದ್ದೇನಹಳ್ಳಿ ತಾಂಡ್ಯ ಸೇರಿದಂತೆ ಅಕ್ಕಪಕ್ಕ ಗ್ರಾಮಗಳಲ್ಲಿ ಚಿರತೆ ಹಾವಳಿ ಜಾಸ್ತಿಯಾಗಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ.
ಗಣ್ಯನಾಯಕ ಮಗ ಸುರೇಶ್ ನಾಯ್ಕಿಂಗೆ ಚಿರತೆ ಕಡಿದು ಬಿಟ್ಟಿದೆ. ರಾತ್ರಿ 11:30 ಒಂದು ಗಂಟೆ ಆ ಟೈಮಲ್ಲಿ ಆಚೆ ಕಡೆ ದನಗಳು ನೋಡ್ಕೊಂಡು ಮಲಗಿದ್ದಾನೆ. ಬಂದು ಅಷ್ಟು ಲೈಟ್ ಬೆಳಕಿದ್ರು ಆ ಲೈಟ್ ಬೆಳಕಲ್ಲೇ ಬಂದು ಚಿರತೆ ಕಡ್ದೈತೆ. ಆಮೇಲೆ ನಮ್ಮ ಸ್ಕೂಲಿಗೆ ಹೋಗಕ್ಕೆ ಹುಡುಗರು ಭಾಳ ಬಿದ್ದುಬಿಟ್ಟಿದ್ದಾವೆ. ಹೋಗೋದೇ ಇಲ್ಲ ನಾವು ಸ್ಕೂಲಿಗೆ, ಚಿರತೆಯಲ್ಲಿ ಬಂದ್ಬಿಡ್ತು, ಬೇಲಿಲೆಲ್ಲಿ ಬಂದ್ಬಿಡ್ತು ಅಂತ ಹಂಗೆ ಭಯ ಬಿಡ್ತಾಯಿದ್ದಾರೆ. ಅದಕ್ಕೆ ಏನು ಫಾರೆಸ್ಟ್ ಡಿಪಾರ್ಟ್ಮೆಂಟರ್ ಏನಿದ್ದಾರೆ ಅದನ್ನ ಅತಿ ಶೀಘ್ರದಲ್ಲಿ ಬಂದು ಅದನ್ನ ತಪಾಸಣೆ ಮಾಡಿ ಇದು ಮಾಡಬೇಕು ಅಂತೇಳಿ ಕಡ್ದೈತೆ. ಮುಖದ ಭಾಗನ ಪೂರ ಹಿಂಗೆ ಹಾಕಿ ಎಳೆದ್ಬಿಟ್ಟೈತೆ. ಅಷ್ಟೊತ್ತಿಗೆ ಎದ್ದುಬಿಟ್ಟು ಅವನೇನು ಮಾಡಿದ್ದಾನೆ, ನೂಕಿ ಪ್ರಯತ್ನ ಪಟ್ಟಿದ್ದಾನೆ ಅವನು ಭಾಳ ಸಾಹಸ ಪಟ್ಟು. ಅವಾಗ ಎಲ್ಲ ಬಡ್ಕೊಂಡಾಗ ಎಲ್ಲ ಜನ ಸೇರ್ಕೊಂಡು ಆಂಬ್ಯುಲೆನ್ಸಾಗಿ ಇದು ಮಾಡಿ ಹಾಸ್ಪಿಟ್ಲಿಗೆ ಕಳಿಸಿದ್ದೀವಿ. ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ 59ನೇ ಹುಟ್ಟುಹಬ್ಬವನ್ನು ಕೊರಟಗೆರೆಯಲ್ಲಿ ಮಾಜಿ ಶಾಸಕ ಸುಧಾಕರ್ ಲಾಲ್ ನೇತೃತ್ವದಲ್ಲಿ ಜೆಡಿಎಸ್ ಮುಖಂಡರು ಕಾರ್ಯಕರ್ತರು ಸಂಭ್ರಮ ಸಡಗರದಿಂದ ಆಚರಿಸಿದರು. ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ರವರ 59ನೇ ವರ್ಷದ ಹುಟ್ಟುಹಬ್ಬವನ್ನು ಕೊರಟಗೆರೆಯಲ್ಲಿ ಜೆಡಿಎಸ್ ಮುಖಂಡರು ಕಾರ್ಯಕರ್ತರು ಸಂಭ್ರಮ ಸಡಗರದಿಂದ ಆಚರಿಸಿದರು. ಮಾಜಿ ಶಾಸಕ ಸುಧಾಕರ್ ಲಾಲ್ ರವರ ನೇತೃತ್ವದಲ್ಲಿ ಪಟ್ಟಣ ಪಂಚಾಯಿತಿ ಮುಂಭಾಗ ಬೃಹತ್ ಕೇಕ್ ಕತ್ತರಿಸಿ ಎಲ್ಲರಿಗೂ ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಇದೇ ವೇಳೆ ಪೌರ ಕಾರ್ಮಿಕರಿಗೆ ಬೆಡ್ಶೀಟ್ಗಳನ್ನು ವಿತರಿಸಲಾಯಿತು. ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಾಲು ಬ್ರೆಡ್ ವಿತರಿಸಲಾಯಿತು. ಜೆಡಿಎಸ್ ತಾಲೂಕು ಅಧ್ಯಕ್ಷ ರಂಗಮುತ್ತಯ್ಯ, ಜಿಲ್ಲಾ ಪಂಚಾಯತ್ ಸದಸ್ಯರಾದ ಪ್ರೇಮ ಮಹಾಲಿಂಗಪ್ಪ, ನರಸಿಂಹರಾಜು, ಆನಂದ್ ಲಕ್ಷ್ಮಣಯ್ಯ, ಶ್ರೀಧರ್ ಹಾಲು ಒಕ್ಕೂಟದ ಐಶ್ವರ್ಯ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ಆಹಾರ ಸೇವಿಸಿದ 18 ವಿದ್ಯಾರ್ಥಿಗಳು ಅಸ್ವಸ್ಥರಾಗಿ ಆಸ್ಪತ್ರೆ ಸೇರಿದ ಘಟನೆ ತಿಪಟೂರಿನಲ್ಲಿ ನಡೆದಿದೆ. ಆಹಾರ ಸೇವಿಸಿದ 18ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ತಿಪಟೂರು ತಾಲೂಕಿನ ಕೊನೆಹಳ್ಳಿ ಕೆವಿಕೆ ಪಶುಸಂಗೋಪನಾ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದ ವಿದ್ಯಾರ್ಥಿಗಳ ಪೈಕಿ ಸುಮಾರು 80 ಮಂದಿ ಭಾನುವಾರ ಬೆಳಗ್ಗೆ 10:30ರಲ್ಲಿ ಬೆಳಗಿನ ಉಪಹಾರ ಇಡ್ಲಿ ವಡೆ ಸಾಂಬಾರ್ ಸೇವಿಸಿದ್ದಾರೆ. ಈ ಪೈಕಿ 15 ಮಂದಿಗೆ ತೀವ್ರ ಹೊಟ್ಟೆನೋವು ವಾಂತಿ ಕಾಣಿಸಿಕೊಂಡಿದೆ. ತಕ್ಷಣ ಇವರನ್ನು ನಗರದ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ಚಿಕಿತ್ಸೆಯ ನಂತರ ಅವರ ಸ್ಥಿತಿಯಲ್ಲಿ ಸುಧಾರಣೆ ಕಂಡುಬಂದಿದ್ದು ಯಾವುದೇ ಆತಂಕವಿಲ್ಲ ಎಂದು ವೈದ್ಯರು ತಿಳಿಸಿದ್ದಾರೆ. ಕಾಲೇಜಿನ ಕ್ಯಾಂಪಸ್ನಲ್ಲಿ ಘಟನೆ ನಡೆದಾಗ ಬಸ್ ಚಾಲಕನನ್ನು ಹೊರತುಪಡಿಸಿ ವಾರ್ಡನ್ ಸೇರಿದಂತೆ ಸಂಬಂಧಪಟ್ಟ ಯಾರೂ ಇರಲಿಲ್ಲ ಎನ್ನಲಾಗಿದ್ದು ಹೊನ್ನವಳ್ಳಿ ಬಿಎಚ್ಸಿ ವೈದ್ಯ ಡಾ ರಘುನಂದನ್ ತಕ್ಷಣ ಸ್ಥಳಕ್ಕೆ ಧಾವಿಸಿ ಚಾಲಕನ ನೆರವಿನೊಂದಿಗೆ ಅಸ್ವಸ್ಥರನ್ನ ಆಸ್ಪತ್ರೆಗೆ ಸಾಗಿಸುವಲ್ಲಿ ನೆರವಾಗಿದ್ದಾರೆ. ವಿಷಯ ತಿಳಿದ ಶಾಸಕ ಬಿಸಿ ನಾಗೇಶ್ ಆಸ್ಪತ್ರೆಗೆ ಭೇಟಿ ನೀಡಿದಾಗಲೂ ಕೂಡ ಕಾಲೇಜಿನ ಯಾವೊಬ್ಬ ಸಿಬ್ಬಂದಿಯೂ ಹಾಜರಿರಲಿಲ್ಲ ಎನ್ನಲಾಗಿದೆ. ಚಾಲಕ ಸೇರಿದಂತೆ ಅಸ್ವಸ್ಥಗೊಂಡಿರುವ ವಿದ್ಯಾರ್ಥಿಗಳು ಘಟನೆ ಕುರಿತು ಯಾವುದೇ ಹೆಚ್ಚಿನ ಮಾಹಿತಿ ನೀಡಲು ಭಯ ಪಟ್ಟಿರುವುದು ಮತ್ತು ನಾವು ಹೇಳಿಕೆ ನೀಡಿದರೆ ಮುಂದೆ ನಮಗೆ ತೊಂದರೆ ಆಗುತ್ತೆ ಎಂದಿರುವುದು ಶಾಸಕರ ಅಸಮಾಧಾನಕ್ಕೆ ಕಾರಣವಾಗಿದೆ. ಕೋಲಾರ ಲೋಕಸಭಾ ಕ್ಷೇತ್ರದಿಂದ ಮತ್ತೆ ಸ್ಪರ್ಧಿಸಿ ಬಹುಮತದಿಂದ ಆಯ್ಕೆಯಾಗುವ ಮೂಲಕ ವಿರೋಧಿಗಳಿಗೆ ಸೆಡ್ಡು ಹೊಡೆಯುವುದಾಗಿ ಹಾಲಿ ಸಂಸದ ಮುನಿಯಪ್ಪ ಸವಾಲು ಹಾಕಿದ್ದಾರೆ. ಲೋಕಸಭಾ ಚುನಾವಣೆಗೆ ಕೇವಲ 2-3 ತಿಂಗಳು ಇರುವಾಗಲೇ ಚುನಾವಣಾ ಪ್ರಚಾರಕ್ಕೆ ಚಾಲನೆ. ಕಾಂಗ್ರೆಸ್ ನಾಯಕರ ಅಲ್ಲಿಗೆ ಶುರುವಾಗಿದೆ ಮುಸುಕಿನ ಗುದ್ದಾಟ. ಘಟಾನುಘಟಿ ನಾಯಕರ ನಡುವೆಯೇ ಶುರುವಾಗಿದೆ ಪೊಲಿಟಿಕಲ್ ವಾರ್. ಹಾಲಿ ಮತ್ತು ಮಾಜಿ ಶಾಸಕರಿಗೆ ಮತ್ತು ವಿಧಾನಸಭಾ ಅಧ್ಯಕ್ಷರಿಗೆ ಸಂಸದರಿಂದ ಓಪನ್ ಸವಾಲ್, ಅದು ಎಲ್ಲಿ ಅಂತೀರಾ? ಲೋಕಸಭಾ ಚುನಾವಣೆ ಏನೇನು ಬಂದೇ ಬಿಡ್ತು. ಈ ಹಿನ್ನೆಲೆಯಲ್ಲಿ ಬೂದಿ ಮೋಚಿದ ಕೆಂಡದಂತಿದ್ದ ಒಳ ಜಗಳಗಳಿಗೆ ಈಗ ಜೀವ ಬಂದಿದೆ. ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಸಮ್ಮುಖದಲ್ಲಿಯೇ ನಾನಾ ನೀನ ತಾಕತ್ತಿದ್ರೆ ಡೈರೆಕ್ಟ್ ಆಗಿ ಫೇಸ್ ಮಾಡಿ, ಇಲ್ಲಾಂದ್ರೆ ನನ್ನ ಬಗ್ಗೆ ಮಾತಾಡುವುದು ಬಿಟ್ಟು ಸುಮ್ಮನೆ ಇರಿ ಅಂತ ಓಪನ್ ಚಾಲೆಂಜ್ ಮಾಡಿದ ಸಂಸದ ಕೆಎಚ್ ಮುನಿಯಪ್ಪ ವಾಗ್ದಾಳಿ ನಡೆಸಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದ ಬುರಗಮಲನ ಹಳ್ಳಿಯಲ್ಲಿ ನಡೆದಿದೆ. ಕಾಂಗ್ರೆಸ್ ಪಕ್ಷದ ಶಕ್ತಿ ನೋಂದಣಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲು ಚಿಂತಾಮಣಿಗೆ ಆಗಮಿಸಿದ್ದ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಈ ಭಾಗದ ರಾಷ್ಟಮಟ್ಟದ ನಾಯಕರಾಗಿ ಸತತವಾಗಿ 7 ಬಾರಿ ಕೋಲಾರ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾದ ಕೆಎಚ್ ಮುನಿಯಪ್ಪರವರು 8ನೇ ಬಾರಿಗೂ ಗೆಲ್ತಾರೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಂಸದ ಕೆಎಚ್ ಮುನಿಯಪ್ಪ ಮಾತನಾಡಿ, ನನ್ನನ್ನು ಸೋಲಿಸಲು ಕಾಂಗ್ರೆಸ್ ಪಕ್ಷದ ಕೆಲ ನಾಯಕರು ಪಣ ತೊಟ್ಟಿದ್ದಾರೆ. ಆದರೆ ಜನರ ಆಶೀರ್ವಾದ ನನ್ನ ಮೇಲೆ ಇರುವವರೆಗೂ ನನ್ನನ್ನು ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಇನ್ನು ಚಿಕ್ಕಬಳ್ಳಾಪುರ ಕೋಲಾರ ವಿಧಾನಸಭಾ ಕ್ಷೇತ್ರಗಳಲ್ಲಿ 11ಕ್ಕೆ 9 ಶಾಸಕರನ್ನು ಗೆಲ್ಲಿಸಲು ನಾನು ಶ್ರಮ ವಹಿಸಿದ್ದೇನೆ, ಆದರೆ ಗೆದ್ದ ಮೇಲೆ ಬೆನ್ನಿಗೆ ಚೂರಿ ಹಾಕುವ ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ವಿಧಾನಸಭಾ ಅಧ್ಯಕ್ಷ ರಮೇಶ್ ಕುಮಾರ್ ಸೇರಿದಂತೆ ಮಾಜಿ ಶಾಸಕ ಡಾ ಎಂಸಿ ಸುಧಾಕರ್, ವಿ ಮುನಿಯಪ್ಪ, ನಜೀರ್ ಅಹಮದ್,
ಮುಳುಬಾಗಿಲಿನ ಮಾಜಿ ಶಾಸಕ ಕೊತ್ತೂರು ಮಂಜುನಾಥ್ ವಿರುದ್ದ ಪರೋಕ್ಷವಾಗಿ ಓಪನ್ ಚಾಲೆಂಜ್ ಮಾಡಿದ ಸಂಸದ ಕೆಎಚ್ ಮುನಿಯಪ್ಪ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನನ್ನನ್ನು ಸೋಲಿಸಲು ಪಿತೂರಿ ನಡೆಸಿದರೂ ಸಹ ನಾನು ಗೆದ್ದು ಬಂದಿದ್ದಾನೆ, ಈ ಬಾರಿಯೂ ಸಹ ಅತ್ಯಂತ ಅಂತರದಿಂದ ಗೆದ್ದು ತೋರಿಸುತ್ತೇನೆ ಎಂದು ಮುನಿಯಪ್ಪ ಚಾಲೆಂಜ್ ಮಾಡಿದ್ದಾರೆ. ಇನ್ನು ಕೆಎಚ್ ಮುನಿಯಪ್ಪನವರಿಗೆ ಈ ಬಾರಿ ವಿರೋಧದ ಅಲೆ ಜೋರಾಗಿದ್ದು ಕೆಲ ಘಟಾನುಘಟಿ ಮಾಜಿ ಶಾಸಕರು ಹಾಲಿ ಶಾಸಕರು ಟೊಂಕ ಕಟ್ಟಿ ನಿಂತಿರುವುದಂತೂ ಬಹಿರಂಗವಾಗಿದೆ. ಕೆಎಚ್ ಮುನಿಯಪ್ಪನವರ ಬದ್ಧ ವೈರಿ ಚಿಂತಾಮಣಿಯ ಮಾಜಿ ಶಾಸಕ ಡಾ ಎಂಸಿ ಸುಧಾಕರ್ ಡೈರೆಕ್ಟ್ ಆಗಿ ಕೆಎಚ್ ವಿರುದ್ಧ ಕ್ಯಾನ್ವಾಸ್ ಮಾಡುವುದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಜೊತೆಗೆ ರಮೇಶ್ ಕುಮಾರ್, ಕೊತ್ತೂರು ಮಂಜುನಾಥ್, ವಿ ಮುನಿಯಪ್ಪ, ನಜೀರ್ ಅಹಮದ್ ಕೈಜೋಡಿಸಿದ್ದಾರೆ. ಆದ್ದರಿಂದ ಈ ಬಾರಿ ಕೆಎಚ್ ಮುನಿಯಪ್ಪ ಗೆಲ್ಲುವುದು ಅಷ್ಟೊಂದು ಸುಲಭದ ಮಾತಲ್ಲ. ಇನ್ನು ಕೆಎಚ್ ಮುನಿಯಪ್ಪ ಪರ ಬ್ಯಾಟಿಂಗ್ ಬೀಸಲು ರೆಡಿಯಾಗಿರುವ ಚಿಕ್ಕಬಳ್ಳಾಪುರ ಶಾಸಕ ಡಾ ಕೆ ಸುಧಾಕರ್ ಪರಿಶಿಷ್ಟ ಜಾತಿಗೆ ಸೇರಿದ ಒಬ್ಬ ಸಾಮಾನ್ಯ ಮನುಷ್ಯ, ಇವತ್ತು ರಾಷ್ಟಮಟ್ಟದ ನಾಯಕರಾಗಿದ್ದಾರೆ. ಅವರ ಕಾರ್ಯವೈಖರಿಯನ್ನ ಕೆಲ ಕಾಂಗ್ರೆಸ್ ನಾಯಕರು ಸಹಿಸಿಕೊಳ್ಳುತ್ತಿಲ್ಲ. ನಾನು ಅವರಿಗೆ ಸಾಥ್ ನೀಡಿ ಎರಡು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲ್ಲಲು ಶ್ರಮ ವಹಿಸುತ್ತೇನೆ, ಮುನಿಯಪ್ಪರವರಿಗೆ ಸಾಥ್ ನೀಡಿದ್ರು. ಒಟ್ಟಿನಲ್ಲಿ ಎಲ್ಲವೊಂದು ಕಡೆ ಕಾಂಗ್ರೆಸ್ ನಾಯಕರ ಮುಸುಕಿನ ಗುದ್ದಾಟದ ಲಾಭ ಯಾರಿಗೆ ಆಗುತ್ತೋ ಗೊತ್ತಿಲ್ಲ. ಬಿಜೆಪಿಯಿಂದ ಪ್ರಭಾವಿ ನಾಯಕರು ಮುನಿಯಪ್ಪನ ವಿರುದ್ದ ಅಖಾಡಕ್ಕೆ ಇಳಿಸಲು ಕಾಂಗ್ರೆಸ್ನ ಕೆಲ ನಾಯಕರು ಸಜ್ಜಾಗುತ್ತಿದ್ದಾರೆ. ಲೋಕಸಭಾ ಚುನಾವಣೆಗೆ ಇನ್ನೂ ಎರಡು ಮೂರು ತಿಂಗಳು ಬಾಕಿ ಉಳಿದಿದ್ದು ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ನಾಯಕರ ಮುಸುಕಿನ ಗುದ್ದಾಟಕ್ಕೆ ಅಖಾಡವಾಗಿರುವುದಂತೂ ಬಹಿರಂಗವಾಗಿಯೇ ವ್ಯಕ್ತವಾಗಿದೆ. ಯುವ ಪೀಳಿಗೆ ದುಶ್ಚಟಗಳಿಗೆ ಮಾರು ಹೋಗದಂತೆ ನೋಡಿಕೊಳ್ಳಬೇಕು ಎಂದು ಕುಣಿಗಲ್ನಲ್ಲಿ ನ್ಯಾಯಾಧೀಶರು ಪೋಷಕರಿಗೆ ಕರೆ ನೀಡಿದ್ದಾರೆ. ಹುಟ್ಟಿದ ಮಕ್ಕಳಿಂದ ಹಿಡಿದು 18 ವಯೋಮಾನದ ವಯಸ್ಸಿನ ಎಲ್ಲ ಮಕ್ಕಳೇ ಈ ಮಕ್ಕಳೇ ದೇಶದ ಮುಂದಿನ ಪ್ರಜೆಗಳು. ಯುವ ಪೀಳಿಗೆ ಮಾದಕ ಪದಾರ್ಥಗಳಿಗೆ ಮಾರು ಹೋಗದಂತೆ ಸಮಾಜದಲ್ಲಿ ಎಲ್ಲರೂ ನೋಡಿಕೊಳ್ಳಬೇಕಿದೆ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶ ಮೊಹಮ್ಮದ್ ಮೊಯ್ದೀನ್ ತಿಳಿಸಿದರು. ಕುಣಿಗಲ್ ಪಟ್ಟಣದ ಮಹಾತ್ಮ ಗಾಂಧಿ ಸರ್ಕಾರಿ ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕಾನೂನು ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿ, ತಾಲೂಕಿನಲ್ಲಿ ಮಾದಕ ವಸ್ತು ವ್ಯಸನಗಳು ಹೆಚ್ಚಾಗುತ್ತಿರುವುದು ಕಳವರಕಾರಿಯಾಗಿದೆ. ತಾಲೂಕು ರೈತಾಪಿ ವರ್ಗ ಹೆಚ್ಚಿರುವ ತಾಲೂಕಾಗಿದೆ. ಇಲ್ಲಿ ಮಾದಕ ವ್ಯಸನಗಳು ಚಿಕಿತ್ಸೆಗೆ ಮನೋರೋಗ ವೈದ್ಯರ ಬಳಿ ಬರುತ್ತಿರುವುದು ಎಚ್ಚರಿಕೆ ವಿಷಯವಾಗಿದೆ. ಈ ನಿಟ್ಟನಲ್ಲಿ ಪೋಷಕರು ಸಾರ್ವಜನಿಕರು ಜಾಗೃತಿ ವಹಿಸಿ ಯುವ ಪೀಳಿಗೆಗೆ ಮಾದಕ ವ್ಯಸನಗಳಾಗದಂತೆ ನೋಡಿಕೊಳ್ಳಬೇಕು ಎಂದರು. ಅದು 18 ವರ್ಷ ಆಗುವವರೆಗೆ, 18 ವರ್ಷ ತುಂಬುವವರೆಗೆ ಅದು ಮಕ್ಕಳೇ. ಕಾನೂನು ದೃಷ್ಟಿಯಲ್ಲಿ ಅವರು ಅಲ್ಪಾವಯಿ ಮಕ್ಕಳು. ಈ ಅಲ್ಪಾವಯಿ ಮಕ್ಕಳು ಎರಡು ವಿಷಯಗಳಲ್ಲಿ ವಿಕ್ಟಿಮ್ ಆಗ್ತಾ ಇದ್ದಾರೆ. ಒಂದು ಸೆಕ್ಷುವಲ್ ಅಬ್ಯೂಸ್, ಇನ್ನೊಂದು ಡ್ರಗ್ ಅಬ್ಯೂಸ್. ಇದು ಡ್ರಗ್ ಅಬ್ಯೂಸ್ ಅಂದ್ರೆ, ಡ್ರಗ್ ನಾವು ಒಳ್ಳೆ ರೀತಿಯಿಂದ ಅರ್ಥ ಮಾಡಿಕೊಂಡ್ರೆ ಅದು ಒಂದು ಔಷಧ, ಆದರೆ ಅದನ್ನು ಅಬ್ಯೂಸ್ ಮಾಡಿಕೊಂಡ್ರೆ ಅದು ಒಂದು ಮಾರಕ ಕ್ಷೇತ್ರ. ಇಲ್ಲಿ ಎಲ್ಲ ರೀತಿಯಿಂದ ಸರಿ ಇದೆ ಅಂತೇಳಿ ನಾವು ಅನ್ಕೋತೀವಿ, ಆದರೆ ನಮ್ಮ ಮನೋರೋಗ ತಜ್ಞರಿಗೆ ನಾವು ಚರ್ಚೆ ಮಾಡಿದಾಗ ಕೇಳಿ ನನಗೆ ಬಹಳ ಆಶ್ಚರ್ಯ ಆಯಿತು. ಏನಂತಂದ್ರೆ ಡೈಲಿ 8 ರಿಂದ 10 ಪೇಷಂಟ್ಸ್ ಅವ್ರ ಕಡೆ ಟ್ರೀಟ್ಮೆಂಟ್ಗೆ ಬರ್ತಾರೆ, ಯಾರು ಈ ಮಾದಕ ವಸ್ತು ಸೇವನೆಯಿಂದ ಬಳಲುತ್ತಿರುವವರು. ನಿಜವಾಗಲೂ ಒಂದು ಅಲಾರ್ಮಿಂಗ್ ಸಿಚುವೇಶನ್ ಇದು. ಪ್ರಧಾನ ಸಿವಿಲ್ ನ್ಯಾಯಾಧೀಶ ಜಯಕೃಷ್ಣ ಮಾತನಾಡಿ, ವಿಶ್ವದಲ್ಲಿ ಭಾರತ ದೇಶ ಹೆಚ್ಚು ಯುವಜನತೆ ಹೊಂದಿದ ದೇಶವಾಗಿದೆ. ನಮ್ಮ ದೇಶದಲ್ಲಿನ ಯುವಜನತೆ ಮಾದಕ ವಸ್ತುಗಳ ಬಳಕೆ ಮಾಡುತ್ತಾ ವ್ಯಸನಿಗಳಾಗಿ ಅನಾರೋಗ್ಯಕ್ಕೆ ಈಡಾಗುತ್ತಿರುವುದು ತೀವ್ರ ಆತಂಕಕಾರಿಯಾಗಿದೆ. ಯುವಕರು ಎಚ್ಚೆತ್ತು ವ್ಯಸನ ಮುಕ್ತರಾಗಿ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಬೇಕಿದೆ ಎಂದರು. ಸಂದರ್ಭ ಸರ್ಕಮ್‌ಸ್ಟೆನ್ಸ್ ನಮ್ಮ ಭಾರತದಲ್ಲಿ ಹೇಗಿದೆ ಅಂತ ಹೇಳಿದ್ರೆ, ನಿಮ್ಮ ವಯಸ್ಸಿನ, ನೀವೆಲ್ಲರೂ 18 ವರ್ಷ ಹೋಗಿದ್ರೆ, ನಿಮ್ಮ ವಯಸ್ಸಿನ ಹುಡುಗರು ಸುಮಾರು ಅಂದ್ರೆ ನಿಮ್ಮಲ್ಲೂ ಸೇರಿ 80-90% ಹುಡುಗರು ಆಲ್ಕೋಹಾಲನ್ನ ಉಪಯೋಗಿಸ್ತಾ ಇದ್ದಾರೆ. ಅಂದ್ರೆ ಯಾವುದೇ ರೀತಿ ಡ್ರಿಂಕ್ಸ್ ಕುಡಿಯೋದಿರ್ಬೋದು, ಈ ತರ ನೀವು ಇದು ಆರಂಭದಲ್ಲಿ ಶುರು ಆಗ್ತದೆ. ಏನೋ ಖುಷಿಗೆ ಯಾರ್ದೋ ಸ್ನೇಹಿತನ ಬರ್ತಡೇ ಪಾರ್ಟಿ, ಇನ್ನೊಬ್ಬರ ಫಂಕ್ಷನ್, ಮನೆ ಹಬ್ಬ, ಇದರಿಂದ ಆರಂಭವಾದಿದ್ದು ಮುಂದೆ ಅದು ಒಂದು ದೊಡ್ಡ ಕೆಟವಾಗಿ ಪರಿಣಮಿಸುತ್ತೆ. ನಿಮ್ಮ ಮನೆಗಳಲ್ಲಿ ಇದೇ ಹೇಳ್ಬೋದು, ಚಟ ಕಲ್ತ್ರೆ ಚಟ ಗ್ಯಾರಂಟಿ. ಅಂದ್ರೆ ಅದು ನಿಧಾನವಾಗಿ ನಿಮ್ಮನ್ನ ಸೇರ್ಕೊಳ್ತಾ ಹೋಗ್ತದೆ. ಆರಂಭದಲ್ಲಿ ಖುಷಿಗೆ ತಗೊಳ್ತಾ ಹೋಗ್ತದೆ, ನಂತರದಲ್ಲಿ ಅದು ನಿಮ್ಮನ್ನ ತೂಕ ನೀವು ಅದಕ್ಕೆ ಆಗಲ್ಲ, ಅಪರ ಸಿವಿಲ್ ನ್ಯಾಯಾಧೀಶ ಕಿಶೋರ್ ಕುಮಾರ್, ತಹಸೀಲ್ದಾರ್ ಎಸ್ ನಾಗರಾಜ್, ವಕೀಲರ ಸಂಘದ ಅಧ್ಯಕ್ಷ ದಯಾನಂದ್, ಪಿಎಸ್ಐ ಪುಟ್ಟಕೂಡ, ಸಾರ್ವಜನಿಕ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿ ಡಾ ಗಣೇಶ್ ಬಾಬು ಇತರರು ಇದ್ದರು. ನೆಲಮಂಗಲ ತಾಲೂಕಿನ 3 ಭಾರತೀಯ ದಲಿತ ಸಾಹಿತ್ಯ ಪ್ರಶಸ್ತಿ ಲಭಿಸಿದೆ.
ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಮೂರು ಜನ ಭಾರತೀಯ ದಲಿತ ಸಾಹಿತ್ಯ ಅಕಾಡೆಮಿಯ ಭಗವಾನ್ ಬುದ್ಧ ನ್ಯಾಷನಲ್ ಫೆಲೋಶಿಪ್ ಅವಾರ್ಡ್ಗೆ ಭಾಜನರಾಗಿದ್ದಾರೆ. ಭಾರತೀಯ ದಲಿತ ಸಾಹಿತ್ಯ ಅಕಾಡೆಮಿಯಿಂದ ಇತ್ತೀಚೆಗೆ ನವದೆಹಲಿಯ ಪಂಚಶೀಲಾ ಆಶ್ರಯದಲ್ಲಿ ನಡೆದ 34ನೇ ರಾಷ್ಟೀಯ ದಲಿತ ಸಾಹಿತ್ಯ ಸಮ್ಮೇಳನದಲ್ಲಿ ಭಗವಾನ್ ಬುದ್ಧ ನ್ಯಾಷನಲ್ ಫೆಲೋಶಿಪ್ ಅವಾರ್ಡ್ಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ಸೋಲೂರಿನ ನಾಗರಾಜ್ ದಬಸ್ಪೇಟೆಯ ಶ್ರೀಧರ್ ಹಾಗೂ ನೆಲಮಂಗಲದ ಗುರುಪ್ರಸಾದ್ ಆಯ್ಕೆಯಾಗಿ ಇವರನ್ನ ರಾಷ್ಟೀಯ ಅಧ್ಯಕ್ಷ ಸುಮನ ಶಂಕರ್ ಗೌತಮ ಬುದ್ಧ ಮೆಡಲ್ ಮತ್ತು ಪ್ರಮಾಣ ಪತ್ರ ನೀಡುವುದರ ಮೂಲಕ ಗೌರವಿಸಲಾಯಿತು. ನವದೆಹಲಿಯ ಪಂಚಶೀಲಾ ಆಶ್ರಮದಲ್ಲಿ ದೇಶಾದ್ಯಂತ ಹಲವಾರು ರಾಜ್ಯಗಳ ಪತ್ರಿಕೋದ್ಯಮ ಹಾಗೂ ಹಲವಾರು ಉತ್ತಮ ಸಾಮಾಜಿಕ ಸೇವೆಗಳಲ್ಲಿ ಗುರುತಿಸಿಕೊಂಡವರಿಗೆ ವೇದಿಕೆಯಲ್ಲಿ ಪ್ರಮಾಣ ಪತ್ರ ನೀಡುವುದರ ಮೂಲಕ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಎರಡನೇ ಬಾರಿಗೆ ಆಯ್ಕೆಯಾದ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಸೋಲೂರಿನ ನಾಗರಾಜ್, ನಮ್ಮ ಸಾಮಾಜಿಕ ಸೇವೆಯನ್ನು ಗುರುತಿಸಿ ಭಾರತೀಯ ದಲಿತ ಸಾಹಿತ್ಯ ಅಕಾಡೆಮಿ ರಾಷ್ಟೀಯ ಪ್ರಶಸ್ತಿಗಳನ್ನು ನೀಡುತ್ತಿರುವುದು ಸಂತಸದ ವಿಷಯ. ಇನ್ನು ಮುಂದೆಯೂ ಸಹ ಪತ್ರಿಕೋದ್ಯಮ ಹಾಗೂ ಸಮಾಜದಲ್ಲಿ ಉತ್ತಮ ಕಾರ್ಯಗಳನ್ನು ಮಾಡುವುದರ ಮೂಲಕ ಇನ್ನು ಹೆಚ್ಚಿನ ಪ್ರೋತ್ಸಾಹಗಳಿಗೆ ಮುಂದಾಗುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ರಾಮನಗರದ ತೋಟದಮನೆ ಗಿರೀಶ್, ಮಾಗಟಿ ಹರೀಶ್, ಕೋದೂರಿನ ರಾಜಶೇಖರ್, ದಗ್ಗಿಕುಪ್ಪೆ ಶ್ರೀಧರ್, ಗುರುಪ್ರಸಾದ್ ಮತ್ತಿತರರು ಇದ್ದರು. ಗುಬ್ಬಿಯಲ್ಲಿ ವಾಸವಿ ಯುವಸೇನೆ ವತಿಯಿಂದ ರಕ್ತದಾನ ಶಿಬಿರ ನಡೆಯಿತು. ಸ್ವಾರ್ಥ ತುಂಬಿದ ಸಮಾಜದಲ್ಲಿ ಸ್ವಾರ್ಥ ಬಿಟ್ಟು ಬದುಕುವ ಒಂದು ಪ್ರಯತ್ನವನ್ನು ವಾಸವಿ ಯುವಸೇನೆ ರಕ್ತದಾನ ಶಿಬಿರ ಮಾಡುತ್ತಿರುವುದು ಸಂತಸ ತಂದಿದೆ ಎಂದು ಸಂಕೇತ್ ತಿಳಿಸಿದರು. ಗುಬ್ಬಿಯ ವಾಸವಿ ಮಹಲ್ನಲ್ಲಿ ಹಮ್ಮಿಕೊಂಡಿದ್ದ ರಕ್ತದಾನ ಶಿಬಿರದಲ್ಲಿ ರಕ್ತದಾನ ಮಾಡಿ ಮಾತನಾಡಿದ ಅವರು, ಇಂದಿನ ದಿನಗಳಲ್ಲಿ ರಕ್ತದ ಕೊರತೆಯಿಂದ ಬಹಳಷ್ಟು ಗರ್ಭಿಣಿಯರು ಹಾಗೂ ಆಘಾತಕ್ಕೀಡಾದ ವ್ಯಕ್ತಿಗಳು ಸಾವನ್ನಪ್ಪುತ್ತಿದ್ದು ಅಂತಹ ವ್ಯಕ್ತಿಗಳಿಗೆ ನಾವು ಮಾಡಿದ ರಕ್ತದಾನ ಉಪಯೋಗವಾಗಲೆಂದು ಇಂತಹ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಎಂದರು. ಬಹಳ ಹುಮ್ಮಸ್ಸಿನಿಂದ ಇವತ್ತು ಶಿಬಿರ ಏರ್ಪಡಿಸಿ ಯಶಸ್ವಿಯಾಗಿ ಪೂರ್ತಿ ಮಾಡಿದ್ದಾರೆ. ಇವತ್ತು 53 ಯೂನಿಟ್ಸ್ ಬ್ಲಡ್ ಕಲೆಕ್ಟ್ ಮಾಡಿ ನಮಗೆ ಕೊಟ್ಟಿದ್ದಾರೆ. ಈ ರಕ್ತವನ್ನು ನಾವು ಜಿಲ್ಲಾ ಆಸ್ಪತ್ರೆಗೆ ತಗೊಂಡು ಹೋಗಿ ಪರೀಕ್ಷೆ ಮಾಡಿ ಮತ್ತೆ ಬೇಕಾಗಿರುವ ಬಡ ರೋಗಿಗಳಿಗೆ, BPL ಕಾರ್ಡ್ ಇರೋರಿಗೆ ಉಚಿತವಾಗಿ ಕೊಡ್ತೀವಿ. APL ಕಾರ್ಡ್ ಇರೋರಿಗೆ ಮಾತ್ರ ಟೆಸ್ಟಿಂಗ್ ಚಾರ್ಜಸ್ ಮಾತ್ರ ತಗೋತೀವಿ ಅಷ್ಟೇ. ಮತ್ತೆ ಈ ರಕ್ತವನ್ನು ಗರ್ಭಿಣಿಯರಿಗೆ, ಕ್ಯಾನ್ಸರ್ ಪೇಷಂಟ್ಸ್ಗೆ, HIV ಪೇಷಂಟ್ಸ್ಗೆ, ಶಸ್ತ್ರಚಿಕಿತ್ಸೆ ಆಗೋ ರೋಗಿಗಳಿಗೆ ಎಲ್ಲರಿಗೂ ಉಪಯೋಗ ಆಗುತ್ತೆ. ಇದೇ ರೀತಿ ಹೆಚ್ಚಿನ ಸಂಖ್ಯೆಯಾಗಿ ಶಿಬಿರಗಳನ್ನು ಮಾಡಿ ಹೆಚ್ಚು ಹೆಚ್ಚಾಗಿ ಬೇಕಾಗಿರೋರಿಗೆ ರಕ್ತದಾನ ಮಾಡಲಿ ಅಂತ ಹೇಳ್ತಾ, ಇದೇ ಸಂದರ್ಭದಲ್ಲಿ ವಾಸವಿ ಯುವಸೇನೆಯ ಯುವಕರು ಹಾಗೂ ಯುವತಿಯರು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಜಾಥಾ ನಡೆಸುವ ಮೂಲಕ ಜನರಲ್ಲಿ ರಕ್ತದಾನ ಮಹಾದಾನ ಎಂಬ ಘೋಷಣೆ ಕೂಗುವ ಮೂಲಕ ಅರಿವು ಮೂಡಿಸಿದರು. ಭ್ರಷ್ಟಾಚಾರದಲ್ಲಿ ಮುಳುಗಿರುವ ರಾಜ್ಯ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷರನ್ನ ಬದಲಾವಣೆ ಮಾಡಲು ಮುಂದಾಗಿದ್ದು ಎಲ್ಲರೂ ಸಹಕಾರ ನೀಡುವಂತೆ ಜಿಲ್ಲಾಧ್ಯಕ್ಷರು ಮನವಿ ಮಾಡಿದ್ದಾರೆ. ಕರ್ನಾಟಕ ರಾಜ್ಯ ನಿವೃತ್ತ ನೌಕರರ ಸಂಘ ಭ್ರಷ್ಟಾಚಾರದ ಕೂಪದಲ್ಲಿ ಮುಳುಗುತ್ತಿದ್ದರಿಂದ ರಾಜ್ಯ ಘಟಕದ ಅಧ್ಯಕ್ಷರ ಬದಲಾವಣೆಗೆ ಮುಂದಾಗಿದ್ದೇವೆ ಎಂದು ನಿವೃತ್ತ ನೌಕರರ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ಮಹದೇವರಾವ್ ಬೋಬಡೆ ತಿಳಿಸಿದರು. ಗುಬ್ಬಿಯಲ್ಲಿ ನಿವೃತ್ತ ನೌಕರರ ಸಂಘದ ಕಚೇರಿ ಆವರಣದಲ್ಲಿ ಸೋಮವಾರ ನಡೆದ ನಿವೃತ್ತ ನೌಕರರ ದಿನಾಚರಣೆ ಹಾಗೂ 80 ವರ್ಷ ತುಂಬಿದ ಹಿರಿಯ ನೌಕರರಿಗೆ ಹಮ್ಮಿಕೊಂಡಿದ್ದ ಸನ್ಮಾನ ಸಮಾರಂಭದಲ್ಲಿ ಮಾತನಾಡಿದ ಅವರು, ರಾಜ್ಯ ಸಂಘದ ಈವರೆಗೂ ಮಾಡಿರುವ ಖರ್ಚಿನ ಬಗ್ಗೆ ಸಮರ್ಪಕ ಮಾಹಿತಿ ನೀಡುತ್ತಿಲ್ಲ. ಸಭೆ ಕರೆದಾಗ ಖರ್ಚಿನ ಬಗ್ಗೆ ಮುದ್ರಿತ ಪ್ರತಿಗಳನ್ನು ನೀಡದೆ ಸಂಘದ ಸದಸ್ಯರಿಗೆ ದಿಕ್ಕು ತಪ್ಪಿಸುತ್ತಿದ್ದರು. ನಿವೃತ್ತ ನೌಕರರಿಗೆ ಪಿಂಚಣಿ ಸೌಲಭ್ಯದಲ್ಲಿ ಆಗಿರುವ ಅನ್ಯಾಯವನ್ನ ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯಲ್ಲಿ ದಾವೆ ಹೂಡಲು ಪ್ರತಿ ನಿವೃತ್ತರಿಂದ 2,000 ಹಣವನ್ನ ರಾಜ್ಯ ಸಂಘದವರು ಸಂಗ್ರಹಿಸಿ ವ್ಯಾಜ್ಯ ಇತ್ಯರ್ಥ ಮಾಡದೆ ಕೈಚೆಲ್ಲಿದ್ದಾರೆ ಎಂದು ಆರೋಪಿಸಿದರು. ನ್ಯಾಯವಾಗಿ ಬೇಕಾಗಿರೋ ನಮ್ಗೆ 60 ವರ್ಷ ಆಗಿರೋದ್ರ ನಾವೆಲ್ಲ ನಮಗೆ ಬೇಕು ಮೆಡಿಕಲ್ ಅಲೈನ್ಸ್ ಬೇಕು ಅಥವಾ ಅವ್ರು ಏನೋ ಒಂದು ಜ್ಯೋತಿ ಸಂಜೀವಿನಿ ಯಾವ್ದೋ ಒಂದು ಮಾಡಿದಾರೆ ಆ ಸ್ಕೀಮು ಫ್ರೀಯಾಗಿ ಅದನ್ನ ಟ್ರೀಟ್ಮೆಂಟ್ ಮಾಡೋದಿದೆ. ಕೆಲವು ಆಸ್ಪತ್ರೆಗಳಲ್ಲಿ ಅದನ್ನ ಮಾಡೋದಕ್ಕೆ ಅವಕಾಶ ಇದೆ, ಅದನ್ನಾದ್ರೂ ಜಾರಿ ಮಾಡಿ ಅಂತ ಹೇಳಿ ಕೇಳ್ಕೊಂಡಾಗ, ಈವನ್ ಅವ್ರಿಗಿಂತಲೂ ಈ ನಮ್ಮ ನಿವೃತ್ತರಿಗೆ ನೀವು ಖಂಡಿತ ಮಾಡಬೇಕು ಅಂತ ಹೇಳಿ ಬಹಳ ಫೋರ್ಸ್ ಆಗಿ ಆ ರಿಪೋರ್ಟ್ ಅಲ್ಲಿ ನಾನು ಓದಿದ್ದೀನಿ. ಅದು ಆ ಕಾಪಿನ ತಂದಿದ್ದೀನಿ, ಅದು ಮಾಡಿ ಅಂತ ಹೇಳಿ ಎಲ್ಲ ಇದೆ. ಆಮೇಲೆ ಈ ಒಂದು 33 ಇಯರ್ಸ್ ಗೆ ಇಳಿಸಿ ಕ್ವಾಲಿಫೈಯಿಂಗ್ ಸರ್ವಿಸ್ ಅಂತ ಹೇಳಿದ್ದಾರೆ. ನಮ್ದೇ ಆದ ಈಗ ಸಹಾಯವಾಣಿ ಕೇಂದ್ರ ಏನು
ಬಿ ಕೋಡಿಹಳ್ಳಿ ಮಠದ ಬಸವ ಬೃಂಗೇಶ್ವರ ಸ್ವಾಮೀಜಿ ಮಾತನಾಡಿ, ನಿವೃತ್ತಿ ನಂತರ ನೌಕರರು ತಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಬೇಕು. ಉತ್ತಮ ಬದುಕು ಕಟ್ಟಿಕೊಂಡು ಸುದೀರ್ಘ ಸೇವೆ ಸಲ್ಲಿಸುವ ನಿಮ್ಮ ತಾಳ್ಮೆ ಇಂದಿನ ಯುವಕರಿಗೆ ಮಾದರಿಯಾಗಬೇಕು. ನಗರ ಜೀವನದಲ್ಲಿ ವೃದ್ಧಾಶ್ರಮಗಳಿಗೆ ಬೇಡಿಕೆ ಸೃಷ್ಟಿಯಾಗುತ್ತಿದ್ದು, ಇದಕ್ಕೆ ಹಳ್ಳಿಯ ವಾತಾವರಣದಲ್ಲಿ ಇರುವ ನಿಮ್ಮಂತವರು ತಮ್ಮ ಕುಟುಂಬದೊಟ್ಟಿಗೆ ಉತ್ತಮ ಬದುಕು ಕಟ್ಟಿಕೊಳ್ಳಿ. ಆರೋಗ್ಯಕರವಾದ ಚರ್ಚೆ, ಊಟ, ಆರೋಗ್ಯದ ಕಡೆ ಗಮನ ಕೊಡಿ ಎಂದು ತಿಳಿಸಿದರು. ಮಕ್ಕಳಿಗೆ ವಿದ್ಯೆಯನ್ನು ಕಲಿಸುವುದಲ್ಲದೆ ಇಡೀ ಆ ಹಳ್ಳಿಯನ್ನ ಸರ್ವಾಂಗೀಣ ಅಭಿವೃದ್ಧಿಗೆ ಏನು ಬೇಕಿತ್ತು ಆ ಎಲ್ಲವನ್ನ ತಮ್ಮೊಳಗೆ ಅಳವಡಿಸಿಕೊಂಡು ಆ ಹಳ್ಳಿಗಳನ್ನ ಉದ್ಧಾರ ಮಾಡುವಲ್ಲಿ ಗುರುತರ ಪಾತ್ರ ಶಿಕ್ಷಕರದಿತ್ತು, ಶಿಕ್ಷಕರದಿತ್ತು ಅವತ್ತಿನ ಕಾಲದಲ್ಲಿ. ಅದಕ್ಕೋಸ್ಕರನೇ ನಿಮಗೆ ಗೊತ್ತಿದೆಯೋ ಇಲ್ಲ, ಈ ಭೂಮಿಯ ಮೇಲೆ ಯಾರೂ ಪ್ರಧಾನ ಮಂತ್ರಿ ಹೆಸರಲ್ಲಿ ಜಾತ್ರೆ ಮಾಡ್ತಾ ಇಲ್ಲ. ಶಿಕ್ಷಕರು ನೀವು ಗಮನಿಸಬೇಕು, ಈ ಜಗತ್ತು ಈ ಭೂಮಿಯ ಮೇಲೆ ನಮ್ಮ ದೇಶದಲ್ಲಿ ಯಾರೂ ಪ್ರಧಾನ ಮಂತ್ರಿ ಹೆಸರಿನ ಮೇಲೆ ಜಾತ್ರೆ ಮಾಡಿಲ್ಲ. ಇಂದಿರಾ ಗಾಂಧಿ ಕಾಲದಿಂದ ಸ್ವತಂತ್ರ ಬಂದಾಗಿಂದ ಇಲ್ಲಿ ತನ ಯಾವ ಪ್ರಧಾನ ಮಂತ್ರಿದು ಜಾತ್ರೆ ನಡೆದಲ್ಲ ನಮ್ಮ ಭೂಮಿ ಮೇಲೆ, ಯಾವ ಡಿಸಿದು ನಡೆದಿಲ್ಲ, ಯಾವ ಮುಖ್ಯಮಂತ್ರಿದು ನಡೆದಿಲ್ಲ, ಯಾವ ಮಿನಿಸ್ಟರ್ಗಳು ಜಾತ್ರೆ ನಡೆದಿಲ್ಲ. ಈ ಭೂಮಿಯ ಮೇಲೆ ಜಾತ್ರೆ ನಡೆದದಂದ್ರ ಒಬ್ಬ ಸೈನಿಕಂದು ಮತ್ತೊಬ್ಬ ಶಿಕ್ಷಕನು. ಕಾರ್ಯಕ್ರಮದಲ್ಲಿ 80 ವರ್ಷ ತುಂಬಿದ ನಿವೃತ್ತ ನೌಕರರನ್ನ ಅಭಿನಂದಿಸಲಾಯಿತು. ಜಿಲ್ಲಾ ನಿವೃತ್ತ ಸಂಘದ ಉಪಾಧ್ಯಕ್ಷ ರಂಗಪ್ಪ, ಖಜಾಂಚಿ ನರಸಿಂಹರೆಡ್ಡಿ, ತಾಲೂಕು ಸಂಘದ ಪ್ರಧಾನ ಕಾರ್ಯದರ್ಶಿ ಎನ್ಆರ್ ರೇಣುಕಾ ಪ್ರಸಾದ್, ಪದಾಧಿಕಾರಿಗಳಾದ ಆರ್ವಿ ಜಯಣ್ಣ, ಜಿವಿ ಶ್ರೀನಿವಾಸಮೂರ್ತಿ, ಎಲ್ ಮಹದೇವಯ್ಯ, ಆರ್ ವೆಂಕಟೇಶಯ್ಯ, ಜಯಮ್ಮ, ವೆಂಕಟಗಿರಿ, ಟಿಎಸ್ ಶಿವಕುಮಾರಸ್ವಾಮಿ, ಗೋವಿಂದಯ್ಯ, ಅಪ್ಪಾಜಿ ಇದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಈ ಡಿಜಿಟಲ್.